ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 500ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ದಿನದಲ್ಲಿ 13 ಕೇಸ್ಗಳು ಬರ್ತಾ ಇದೆ. ಬೆಂಗಳೂರಲ್ಲಿ 6 ಹೊಸ ಕೊರೋನಾ ಕೇಸ್ಗಳು ಬರ್ತಾ ಇದೆ. ಸೋ ಬಿಹಾರ ಕೂಲಿ ಕಾರ್ಮಿಕರಿಂದ ಮತ್ತೆ 5ರಿಗೆ ಸೋಂಕು ಇರೋದು ಈಗ ಬೆಳಕಿಗೆ ಬರ್ತಾ ಇದೆ. ಹೊಂಗಸಂದ್ರ ಸೋಂಕಿತನಿಂದ 9 ಮಂದಿಗೆ ಸೋಂಕು. ಸೋ ಈ ಮೂಲಕವಾಗಿ ನಂಬರ್ಗಳು 30ರ ಕ್ರಾಸ್ ಆಯಿತು. ಒಬ್ಬನಿಂದ ಬಂದಿರುವಂತಹ ಸಂಖ್ಯೆ ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 13 ಕೇಸ್ಗಳು ದೃಢಪಡ್ತಾ ಇದೆ. ಪಾಸಿಟಿವ್ ಇರೋದು ಆ ಹೊಂಗಸಂದ್ರದಲ್ಲಿ 9 ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಕರ್ನಾಟಕದಲ್ಲಿ ಈ ಮೂಲಕವಾಗಿ ಕೊರೋನಾ ಸೋಂಕಿತರ ಸಂಖ್ಯೆ 500ರ ಗಡಿಗೆ ಬಂದು ತಲುಪಿದೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 13 ಕೇಸು, ಅದರಲ್ಲಿ 9 ಕೇಸ್ಗಳು ಹೊಂಗಸಂದ್ರ ಸೋಂಕಿತನಿಂದ 9 ಮಂದಿಗೆ ಬಂದಿರೋದು ಗೊತ್ತಾಗ್ತಾ ಇದೆ. ಈ 9 ಕೇಸ್ಗಳನ್ನು ಸೇರಿಸ್ಕೊಂಡ್ರೆ ಓರ್ವ ಕಾರ್ಮಿಕನಿಂದ 30 ಜನರಿಗೆ ಈಗ ಸೋಂಕು ಬಂದಿರೋದು ಬೆಳಕಿಗೆ ಬರ್ತಾ ಇದೆ. ಒಟ್ಟು 500ಕ್ಕೆ ರೀಚ್ ಆಗಿದೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ. ಹೊಂಗಸಂದ್ರದ ಮತ್ತೆ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಓರ್ವ ಕಾರ್ಮಿಕರಿಂದ ಈಗ ಯಾರೆಲ್ಲ ಸಂಪರ್ಕದಲ್ಲಿದ್ದರೂ ಅವರೆಲ್ಲರಿಗೂ ಕೂಡ ಕೊರೋನಾ ಕೇಸ್ ಪಾಸಿಟಿವ್ ಆಗ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಇವತ್ತು ಮತ್ತೆ ಹೊಂಗಸಂದ್ರ ಸೋಂಕಿತನಿಂದ 9 ಮಂದಿಗೆ ಸೋಂಕಿರೋದು ದೃಢಪಡ್ತಾ ಇದೆ. ಈ ಮೂಲಕವಾಗಿ 30ರ ಗಡಿ ದಾಟಿದೆ ಓರ್ವನಿಂದ 30ರಿಗೆ. ಸೇಮ್ ಮೈಸೂರಿನಲ್ಲಿ ನಂಜನಗೂಡಿನಲ್ಲಿ ಕಾರ್ಮಿಕರಿಂದ ಹೇಗೆ ಅದು 75 ಜನಕ್ಕೆ ಬಂತೋ ಹಾಗೆ ಈಗ ಈ ನಂಬರ್ಗಳು ಕೂಡ ಈಗ ಹೊಂಗಸಂದ್ರದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿಗೆ 30 ಜನರಿಗೆ ಈಗ ಓರ್ವನಿಂದ ಸೋಂಕು ಬಂದಿರೋದು ದೃಢಪಡ್ತಾ ಇದೆ. ಆ ಮೂಲಕವಾಗಿ ಇವತ್ತು ಬಂದಿರುವಂತಹ ಸಂಖ್ಯೆಯ ಮೂಲಕವಾಗಿ 500ರ ಗಡಿಗೆ ಕರ್ನಾಟಕದಲ್ಲಿ ಬಂದು ತಲುಪಿದ್ದೇವೆ ಪಾಸಿಟಿವ್ ಇರೋದು. ಸೊ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 500ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 13 ಕೇಸ್ಗಳು ಬಂದಿದೆ. ಒಂದೇ ದಿನ 26 ಕೊರೋನಾ ಸೋಂಕು ಪತ್ತೆಯಾಗಿರೋದು. ಹೊಂಗಸಂದ್ರ ಸೋಂಕಿತನಿಂದ 9 ಜನರಿಗೆ ಇವತ್ತು ದೃಢಪಟ್ಟಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 500ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 13 ಕೇಸ್ಗಳು ಬಂದಿದೆ. ಒಂದೇ ದಿನ 26 ಕೊರೋನಾ ಸೋಂಕು ಪತ್ತೆಯಾಗಿರೋದು. ಇವತ್ತು ಕರ್ನಾಟಕದಲ್ಲಿ ಒಂದೇ ದಿನ ಬೆಂಗಳೂರಿನಲ್ಲೇ 13 ಕೇಸ್ಗಳಿದೆ. ಬೆಳಗಾವಿಯಲ್ಲಿ 9, ಮಂಡ್ಯದಲ್ಲಿ 1, ದಕ್ಷಿಣ ಕನ್ನಡದಲ್ಲಿ 1, ಚಿಕ್ಕಬಳ್ಳಾಪುರದಲ್ಲಿ 1, ನಂಜನಗೂಡಿನಲ್ಲಿ 1 ಕೇಸ್ ದಾಖಲಾಗಿರೋದು. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಈಗ 500ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 26 ಕೊರೋನಾ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಈಗ ಕೇಸ್ ಸಂಖ್ಯೆ 133. ಈ ಮೂಲಕವಾಗಿ ಸೊ ಸೆಂಚುರಿ ಹೊಡೆದು 150 ರೀಚ್ ಆಗೋಕ್ಕೆ ಬರ್ತಾ ಇದೆ ಕರ್ನಾಟಕ ಬೆಂಗಳೂರಿನಲ್ಲೇ. ಇವೆಲ್ಲವೂ ಕೂಡ ನಂಬರ್ಗಳನ್ನು ನೋಡ್ತಾ ಇದ್ದೀರಾ.